ಎಲ್ಲರಿಗೂ ನಮಸ್ಕಾರ. ತಥಾಗತದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಭಾಷೆಯ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಿಲಿಯನ್ ಸಬ್ಸ್ಕ್ರೈಬರ್ ಸಂಖ್ಯೆ ತಲುಪಿರೋದು ತುಂಬ ಕಡಿಮೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮಿಲಿಯನ್ ಸಬ್ಸ್ಕ್ರೈಬರ್ ಆಗಬೇಕು ಅಂತಂದ್ರೆ ಸಾಕಷ್ಟು ವರ್ಷ ತಗೊಳ್ಳುತ್ತೆ. ಯಾಕೆಂದ್ರೆ ಒಂದು ಲಿಮಿಟೆಡ್ ಆಡಿಯನ್ಸ್ ಇದ್ದಾರೆ. ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ ಇರುವಂತ ಕೆಲವೇ ಕೆಲವು ಚಾನೆಲ್ಗಳಲ್ಲಿ, ಸಕ್ಸಸ್ಫುಲ್ ಆಗಿ ನಡೀತಾ ಇರುವ ಕೆಲವೊಂದಷ್ಟು ಚಾನೆಲ್ಗಳಲ್ಲಿ ಇವರ ಯೂಟ್ಯೂಬ್ ಚಾನೆಲ್ ಕೂಡ ಒಂದು. ನಾವಿವತ್ತು ರಿವ್ಯೂ ಮಾಡಕ್ಕೆ ಹೊರಟಿರೋದು ಮಾಯಾ ಲೋಕ ಯೂಟ್ಯೂಬ್ ಚಾನೆಲ್ನ ಬಗ್ಗೆ. ಇವರಿಗಿರುವ ಸಬ್ಸ್ಕ್ರೈಬರ್ ಸಂಖ್ಯೆ 22 ಲಕ್ಷ. ಅಷ್ಟು ಅಚೀವ್ ಮಾಡಲಿಕ್ಕೆ ಅವರು ಹಾಕಿರುವ ವಿಡಿಯೋ 1000 ಕ್ಕಿಂತ ಜಾಸ್ತಿ. ಅಷ್ಟು ಹಾಕದೆ ಹೊರತು 100 200 ವಿಡಿಯೋಗಳಿಗೆ ಮಿಲಿಯನ್ ಸಬ್ಸ್ಕ್ರೈಬರ್ ಸಿಗೋದು ತುಂಬ ಕಷ್ಟ ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ. ಈ ಮಾಯಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಪಟ್ಟಂತೆ ಇವರ ವಿಡಿಯೋಗಳಲ್ಲಿ ಹೆಚ್ಚಾನೆಚ್ಚು ವೈರಲ್ ಆಗಿರುವಂಥದ್ದು ಬ್ಯೂಟಿ ಟಿಪ್ಸ್ ಬಗ್ಗೆ, ಹೆಲ್ತ್ ರಿಲೇಟೆಡ್ ವಿಡಿಯೋಗಳು, ಆ ಥರದ ವಿಡಿಯೋಗಳು 2 ವರ್ಷ 3 ವರ್ಷದ ಹಿಂದಿನ ವಿಡಿಯೋಗಳು ಜಾಸ್ತಿ ವೈರಲ್ ಆಗಿತ್ತು. ಫಾರ್ ಎಕ್ಸಾಂಪಲ್, ಮುಖದ ಮೇಲೆ ಪಿಂಪಲ್ ಇದ್ರೆ ನಾವೇನು ಮಾಡಬೇಕು, ಅದಾದಮೇಲೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಏನೇನೆಲ್ಲ ಟಿಪ್ಸ್ ಇದೆ, ದಪ್ಪ ಇದ್ದರೂ ತೆಳ್ಳಗಾಗೋದು ಹೆಂಗೆ, ತೆಳ್ಳಗಿದ್ದರೂ ದಪ್ಪ ಆಗೋದು ಹೆಂಗೆ, ಈ ಥರದ ವಿಡಿಯೋಸ್ಗಳಿಗೆ ಒಂದಷ್ಟು ಆಡಿಯನ್ಸ್ ಸಂಖ್ಯೆ ತುಂಬ ಜಾಸ್ತಿ ಇರ್ತಾರೆ. ಹಾಗಾಗಿ ಇವರ ಸಾಕಷ್ಟು ವಿಡಿಯೋಗಳು ಆ ಟೈಮಲ್ಲಿ ವೈರಲ್ ಆಗಿದೆ. ಇವರು ಪ್ರಾರಂಭ ಮಾಡಿದ್ದು 2018 ಅಕ್ಟೋಬರ್ನಲ್ಲಿ. ಅವರು ಹಾಕಿದ ಮೊಟ್ಟ ಮೊದಲ ವಿಡಿಯೋ ಯಾವುದಪ್ಪ ಅಂತಂದರೆ ಒಂದು ಸೇಬೆ ಹಣ್ಣಿನ ಬೀಜ, ಆ ಬೀಜವನ್ನು ತಿಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಈ ಅನ್ನೋ ಒಂದು ವಿಡಿಯೋ. ಇವರು ತಮ್ಮ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದಾಗ ಫೇಸ್ ಕ್ಯಾಮ್ ವಿಡಿಯೋಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಇವರ ವಾಯ್ಸ್ ಇದೆಯಲ್ಲ, ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದಾಗ ಯಾವ ಥರ ಇತ್ತು ಈಗಲೂ ಕೂಡ ಅದೇ ಥರ ಇದ್ದಾರೆ. ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ, ಅಷ್ಟೇ ಕ್ಲಿಯರ್ ಆಗಿ ಮಾತಾಡ್ತಾರೆ. ಸುಮಾರು ಒಂದು 20-30 ವಿಡಿಯೋ ಆದಮೇಲೆ ಇವರು ತಮ್ಮ ಫೇಸ್ ಕ್ಯಾಮ್ ವಿಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಈಗ ಅವರು ವ್ಲಾಗಿಂಗ್ ಅನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಡೈಲಿ ರೊಟೀನ್ ಲೈಫು ಏನೇನಿರತ್ತೆ, ತಮ್ಮ ಮನೆಯಲ್ಲಿ ಏನೇನಾಗತ್ತೆ, ಮಗು ಜೊತೆಗೆ ತಾವು ಬೇರೆ ಕಡೆ ಹೋಗುವಂಥದ್ದು, ಮನೆಯಲ್ಲಿ ಏನೋ ಒಂದು ಸಂಭ್ರಮ, ಖುಷಿ, ದುಃಖ, ಸಂತೋಷ, ಅಂದರೆ ನಮ್ಮ ಡೈಲಿ ಲೈಫನ್ನು ಅವ್ರ ಜೊತೆ ಹಂಚ್ಕೊಳ್ಳೋದು, ಆಡಿಯನ್ಸ್ ಜೊತೆ ಹಂಚ್ಕೊಳ್ಳುವಂಥದ್ದು. ಬ್ಲಾಗಿಂಗ್ ಬರೋಕ್ಕಿಂತ ಮುಂಚೆ ಟಿಪ್ಸ್ಗಳನ್ನು ಹೇಳುವಂಥದ್ದು, ಇನ್ಫಾರ್ಮೇಷನ್ ಕೊಡುವಂಥ ವಿಡಿಯೋಗಳನ್ನು ಮಾಡ್ತಾ ಇದ್ರು. ಮನೆಯಲ್ಲಿ ಗೃಹಿಣಿಯರು ಸಾಕಷ್ಟು ಜನ ಇದ್ದಾರೆ, ಅವರು ಕೂಡ ಕೆಲವೊಂದನ್ನು ಟ್ರೈ ಮಾಡ್ಬೋದು. ಸಕ್ಸಸ್ ಆಗೇ ಆಗತ್ತೆ ಅನ್ನೋದೇನು ಗ್ಯಾರಂಟಿ ಇಲ್ಲ, ಬಟ್ ಒಂದು ಪ್ರಯತ್ನವನ್ನು ಮಾಡಬಹುದು, ಒಂದು ಹವ್ಯಾಸವನ್ನಾಗಿ ನಾವು ಮಾಡ್ಕೋಬಹುದು. ಬೇರೆ ಬೇರೆ ಏನನ್ನಾದರೂ ಮಾಡೋದಕ್ಕಿಂತ ಈ ಥರದ ಕೆಲವೊಂದನ್ನು ಮಾಡಿಕೊಂಡ್ರೆ ಒಂದು ಖುಷಿ ಸಿಗತ್ತೆ, ಒಂದೊಳ್ಳೆ ರಿವ್ಯೂಗಳು ಕಮೆಂಟ್ಗಳು ಬಂದಾಗ ಖುಷಿ ಸಿಗತ್ತೆ. ಅದರ ಜೊತೆಗೆ ಏನಾದರೂ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ಅದರಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅದು ರೆವಿನ್ಯೂ ಸೋರ್ಸ್ ಆಗಿ ಕೂಡ ಮಾರ್ಪಾಡಾಗತ್ತೆ. ಸಕ್ಸಸ್ ಆಗೋರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಆಲ್ರೆಡಿ ವ್ಲಾಗಿಂಗ್ ವಿಡಿಯೋಗಳು ಕನ್ನಡಕ್ಕೆ ಸಾಕಷ್ಟು ಇದ್ದಾವೆ, ಹಾಗೆ ಮತ್ತೆ ಬಂದರೆ ತಪ್ಪೇನಿಲ್ಲ. ಹೊಸ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡುವಂಥವ್ರು, ಮಾತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವ್ಲಾಗಿಂಗ್ ಚಾನಲ್ಗೆ. ಯಾಕೆ ಅಂತಂದರೆ ನೀವು ಏನೇ ಕಂಟೆಂಟನ್ನು ತೋರಿಸಿದ್ರೂ ಕೂಡ ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ, ಜನರ ಜೊತೆ ಯಾವ ರೀತಿ ನೀವು ಮಾತಾಡ್ಕೊಳ್ತಾ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಮನೆಯಲ್ಲಿರುವಂತಹ ಗೃಹಿಣಿಯರು ಕೂಡ ಕೆಲವೊಂದನ್ನು ಟ್ರೈ ಮಾಡ್ಬೋದು, ಸಕ್ಸಸ್ ಆದರೆ ಇದನ್ನು ಕಂಟಿನ್ಯೂ ಮಾಡ್ಬೋದು, ಇದೊಂದು ಹವ್ಯಾಸವಾಗಿ ನೀವು ಮಾಡ್ಕೋಬಹುದು. ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹೊರಟಾಗ ಏನಾಗುತ್ತೆ, ಆದಷ್ಟು ಬೇಗ ಡಿಮೋಟಿವೇಟ್ ಆಗಿಬಿಡ್ತೀವಿ. ಯಾಕೆಂತಂದರೆ 10 ವಿಡಿಯೋ 20 ವಿಡಿಯೋ ಹಾಕ್ತೀವಿ, ಕೆಲವೊಂದ್ಸರಿ 50 ವಿಡಿಯೋಗಳನ್ನು ಹಾಕಿದ್ರು ಕೂಡ ವೈರಲ್ ಆಗೋದಿಲ್ಲ, ಮಾನಿಟೈಸೇಷನ್ ಆನ್ ಆಗೋದಿಲ್ಲ, ಹೀಗೆ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ಬಟ್ ನಾವು ಇದನ್ನು ಹವ್ಯಾಸವಾಗಿ ತೊಗೊಂಡ್ರೆ ಆದರೆ ಆಗಲಿ, ಸುಮ್ಮನೆ ಖುಷಿಗೆ ಒಂದಷ್ಟು ವಿಡಿಯೋಗಳನ್ನು ಮಾಡೋಣ, ನಮ್ಮ ಲೈಫನ್ನು ನಾವು ತೋರಿಸೋಣ, ಇಲ್ಲ ಅಂತಂದರೆ ನಮಗೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ನೋಡಿ, ಮೊಬೈಲನ್ನು ಚೇಂಜ್ ಮಾಡ್ತಾ ಇರ್ತೀವಿ, 4 ವರ್ಷ 5 ವರ್ಷ 3 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾನೆ ಇರ್ತೀವಿ. ನಮಗೆ ಕೆಲವೊಂದು ಫೋಟೋಗಳು 5 ವರ್ಷ 6 ವರ್ಷದ ಹಿಂದಿನ ಫೋಟೋಗಳನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ನಮಗೆ. ಆದರೆ ಆ ಫೋಟೋಗಳು ಸಿಗೋದಿಲ್ಲ ನಮಗೆ ಜಾಸ್ತಿ, ನಾವು ಸೇವ್ ಮಾಡಿಡೋದಿಲ್ಲ, ಅಥವಾ ಮೊಬೈಲಲ್ಲೇ ಉಳ್ಕೊಂಬಿಡುತ್ತೆ, ಮೊಬೈಲ್ ಬಿದ್ದೋಗ್ಬಿಡುತ್ತೆ, ಏನೋ ಒಂದು ಆಗಿಬಿಡುತ್ತೆ. ತುಂಬ ಕಡಿಮೆ ಜನ ಆ ಮೆಮೊರೀಸ್ಗಳನ್ನು ಸೇವ್ ಮಾಡಿಟ್ಕೊಂಡಿರೋವಂಥವ್ರು. ಯೂಟ್ಯೂಬನ್ನು ಕೂಡ ಮೆಮೊರೀಸ್ ಸೇವ್ ಮಾಡುವ ಒಂದು ಪ್ಲಾಟ್ಫಾರ್ಮ್ ಅಂತಲೂ ನಾವು ತಿಳ್ಕೋಬೋದು. ಯಾಕೆ ಅಂತಂದರೆ ನಾವು 5 ವರ್ಷ 6 ವರ್ಷ 3 ವರ್ಷ 4 ವರ್ಷದ ನಂತರದಲ್ಲಿ ನಮ್ಮ ವಿಡಿಯೋಗಳನ್ನು ನೋಡಿದಾಗ ನಮ್ಮ ಕೆಲವೊಂದು ರೊಟೀನ್ ಲೈಫನ್ನು ಅಥವಾ ನಮ್ಮ ಮಕ್ಕಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಆ ಮಕ್ಕಳ ಬಾಲ್ಯ, ಸಣ್ಣವನಿದ್ದಾಗ ಹೆಂಗಿದ್ದ ನೋಡು, ಹಿಂಗಿದ್ದ ನೋಡು, ಹಿಂಗೆ ಮಾಡ್ತಾ ಇದ್ದ ಅಂತೇಳಿ ನಾವು ನೆನಪು ಮಾಡ್ಕೋಬೋದು. ನಮ್ಮ ಮೆಮೊರಿಗಳನ್ನು ಸೇವ್ ಮಾಡಿಡುವ ಒಂದು ಜಾಗ ಅಂತಲೂ ನಾವು ಭಾವಿಸ್ಕೋಬೋದು. ಅಕಸ್ಮಾತ್ ನಿಮಗೇನಾದರೂ ಇದರಲ್ಲಿ ಸಕ್ಸಸ್ ಸಿಕ್ತಪ್ಪ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಇವರನ್ನೇ ನಾವು ತೊಗೊಂಡ್ರೆ, ಇವರು ಪ್ರತಿ ತಿಂಗಳು 80-90 ಸಾವಿರ ಬರೀ ಯೂಟ್ಯೂಬ್ ಆಡ್ಸೆನ್ಸಿಂದನೇ ತೊಗೋತಾ ಇದ್ದಾರೆ. ಕೆಲವೊಂದು ತಿಂಗಳು ಜಾಸ್ತಿ ಆಗ್ಬೋದು, ಕೆಲವೊಂದು ತಿಂಗಳು ಕಡಿಮೆ ಆಗ್ಬೋದು. ಆವರೇಜ್ ಆಗಿ ಒಂದು 70-90 ಸಾವಿರದಷ್ಟು ಅಮೌಂಟ್ ಸಿಗತ್ತೆ. ನಿಮಗೂ ಕೂಡ ನಾಳೆ ದಿನ ಸಕ್ಸಸ್ ಸಿಕ್ಕರೆ ಒಂದು 10-20 ಸಾವಿರ ಸಿಗಲಿ ಬಿಡಿ, ಪ್ರಾಬ್ಲಮ್ ಏನಿದೆ. ಅಂದರೆ ತುಂಬ ಜನ ಇದರಲ್ಲಿ ಸಕ್ಸಸ್ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಂತ ಹೊಸಬ್ರು ಯಾರು ಬರಬಾರ್ದು ಅನ್ನೋ ಹಾಗೂ ಕೂಡ ಏನಿಲ್ಲ. ಟ್ರೈ ಮಾಡ್ಬೋದು, ಟ್ರೈ ಮಾಡಲಿಕ್ಕೆ ಒಂದು ಒಳ್ಳೆ ವೇದಿಕೆ ಅಂತಲೇ ನಾವು ಹೇಳ್ಬೋದು. ಅದರ ಜೊತೆಗೇ ನಿಮ್ಮ ಯೂಟ್ಯೂಬ್ ಚಾನಲ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತಂದರೆ ನಿಮಗೊಂದಷ್ಟು ಆ್ಯಡ್ ಕಂಪ್ನಿಗಳು ಬರ್ತವೆ. ಲೇಡೀಸ್ ಆದರೆ ಶ್ಯಾಂಪು ಅಂತೆ, ಕ್ರೀಮು, ಅದು ಇದು ಸಾಕಷ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ನೀವು ರಿವ್ಯೂ ಮಾಡ್ಬೋದು, ಅದರಿಂದನೂ ಕೂಡ ಒಂದಷ್ಟು ಅಮೌಂಟನ್ನು ನೀವು ಜನರೇಟ್ ಮಾಡ್ಕೋಬೋದು. ಮಾಯಾ ಲೋಕ ಯೂಟ್ಯೂಬ್ ಚಾನಲಲ್ಲಿ ಅವರು ಪ್ರತಿದಿನ ಹೆಚ್ಚು ಕಮ್ಮಿ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ, ಕೆಲವೊಂದು ಸರಿ ಗ್ಯಾಪ್ ಆಗುತ್ತೆ ಅಷ್ಟೇ. ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇರೋರು ತುಂಬ ಕಡಿಮೆ.
ಸ್ವಲ್ಪ ಬುದ್ಧಿವಂತಿಕೆನೂ ಕೂಡ ಬೇಕಾಗುತ್ತೆ. ಬರಿ ನಾವು ವಿಡಿಯೋ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಒಂದಷ್ಟು ನಾಲೆಜ್ ಅನ್ನು ತಿಳ್ಕೊಳ್ಳಬೇಕು. ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ, ಗೊತ್ತಿಲ್ಲ. ಇದು ಅಚಾನಕ್ ಆಗಿ ಸಕ್ಸಸ್ ಸಿಕ್ಕಿಬಿಡಬಹುದು. ಒಂದೊಂದು ಸಾರಿ ಏನಾಗುತ್ತೆ, ಒಂದು ವರ್ಷದವರೆಗೂ ಕೂಡ ನಮಗೆ ಸಕ್ಸಸ್ ಸಿಗಲಿಲ್ಲ. ಯಾವುದೋ ಒಂದು ಎರಡು ವಿಡಿಯೋದಲ್ಲಿ ಒಂದೇ ಸಾರಿ ಜಂಪ್ ಆಗಿಬಿಡ್ತೀವಿ, ಒಂದೇ ಸಾರಿ ಸಕ್ಸಸ್ ಸಿಕ್ಕಿಬಿಡುತ್ತೆ. ಆ ತರನೂ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ನೀವು ಶುರು ಮಾಡುವಂತವರು, ಇದನ್ನು ನಾವು ದುಡ್ಡಿಗಾಗಿ ಶುರು ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳದೇನೆ ಇದನ್ನು ಒಂದು ಹವ್ಯಾಸವಾಗಿ ಮಾಡ್ಕೊಂಡ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು, ಪ್ರಾಬ್ಲಮ್ ಏನಿಲ್ಲ. ಒಂದು 1000 ಪ್ಲಸ್ ವಿಡಿಯೋಗಳನ್ನು ಹಾಕಬೇಕು ಅಂತಂದ್ರೆ ಸುಮ್ಮನೆ ಮಾತಲ್ಲ. ನೋಡಿ, ಒಂದು 50 100 ವಿಡಿಯೋಗಳನ್ನು ಹಾಕಬಹುದು. ಅದರಿಂದ ಅಮೌಂಟ್ ಜನರೇಟ್ ಆಗ್ತಾ ಇದ್ರೆ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಖುಷಿ ಸಿಗುತ್ತೆ. ನಾವು 100 ವಿಡಿಯೋ ಹಾಕಿದ್ರು ಕೂಡ ನಮಗೆ ಅಮೌಂಟ್ ಸಿಕ್ಕಿಲ್ಲ ಕೈಗೆ ಅಂತಂದಾಗ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ನಾವು ಮಾಯಾಲೋಕ ಯೂಟ್ಯೂಬ್ ಚಾನೆಲ್ ಅನ್ನೇ ನಾವು ತಗೊಂಡ್ರೆ ಅವರು ಒಂದು ರೊಟೀನ್ ಲೈಫಿನ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಸುಮಾರು ಒಂದು 4-5 ಗಂಟೆ ಬೇಕು. ನೀವು ನೋಡ್ಲಿಕ್ಕೆ 5 ನಿಮಿಷ 10 ನಿಮಿಷ ಅನ್ಸುತ್ತೆ, ಆದರೆ ಅದನ್ನು ವಿಡಿಯೋ ಶೂಟ್ ಮಾಡಬೇಕು, ಕೆಲವೊಂದು ಬೇಡವಾಗಿರೋದಿರುತ್ತೆ, ಎಡಿಟ್ ಮಾಡಬೇಕು. ಲ್ಯಾಗಿಂಗ್ ವಿಡಿಯೋಗಳಲ್ಲಿ ಹೆಚ್ಚಾನೆಚ್ಚು ಟೈಮ್ ತಿನ್ನೋದು ಎಡಿಟಿಂಗ್. ಯಾಕೆಂದರೆ ಯಾವುದು ಬೇಕು ಯಾವುದು ಬೇಡ ಜಾಸ್ತಿ ಲೆಂತಿಯಾಗಿ ನಾವು ಶೂಟ್ ಮಾಡಿರ್ತೀವಿ. ಮಕ್ಕಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಈ ಒಂದು ವಿಡಿಯೋಗಳಲ್ಲಿ ಅಂತಂದಾಗ ಎಡಿಟಿಂಗ್ ಕೆಲಸ ತುಂಬ ಜಾಸ್ತಿ ಇರುತ್ತೆ. ಏನು ಯಾರಾದರೂ ಮಾಡೋರಿಗೆ ಮಾಯಾಲೋಕ ಯೂಟ್ಯೂಬ್ ಚಾನಲ್ ಒಂದು ಪ್ರೇರಣೆಯಾಗಿ ಸಿಗಲಿ, ಹೊಸದಾಗಿ ಶುರು ಮಾಡೋವಂಥವರಿಗೆ ಸಕ್ಸಸ್ ಸಿಗಲಿ. ಬರೀ ಹೆಣ್ಮಕ್ಳೇ ಮಾಡಬೇಕು ಅಂತೇನಿಲ್ಲ, ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು. ಸಾಕಷ್ಟು ಜನ ವಯಸ್ಸಾದವರು ಕೂಡ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದಾರೆ ಈಗ ಕನ್ನಡದಲ್ಲಿ. ಅದು ಬ್ಲಾಗಿಂಗ್ ಅಲ್ಲದೆ ಇರ್ಬೋದು, ಕುಕಿಂಗ್ ಚಾನಲ್ಲು, ಬೇರೆ ಬೇರೆ ಚಾನಲ್ಗಳನ್ನು ಮಾಡ್ತಾ ಇದ್ದಾರೆ. ಕಲೀಲಿಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಯಾವ ವಯಸ್ಸಲ್ಲಿ ಬೇಕಾದರೂ ಕಲಿಬೋದು, ಹೊಸ ಹೊಸದನ್ನು ಯಾವ ವಯಸ್ಸಲ್ಲಿ ಬೇಕಾದರೂ ಪ್ರಯೋಗ ಮಾಡ್ಬೋದು. ಒಂದು ಖುಷಿಗೋಸ್ಕರ ಮಾಡಿದರೆ ತುಂಬ ಒಳ್ಳೆಯದು. ಇದು ಮಾಯಾಲೋಕ ಯೂಟ್ಯೂಬ್ ಚಾನಲ್ನ ಒಂದು ರಿವ್ಯೂ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.